ರಾಗಿಯು ಅತ್ಯಂತ ಆರೋಗ್ಯಕರ ಧಾನ್ಯ. ರಾಗಿ ಮುದ್ದೆ, ಗಂಜಿ, ಮಾಲ್ಟ್, ಹೀಗೆ ಇದರಿಂದಾಗುವ ಭೋಜನ ಒಂದಲ್ಲ ಎರಡಲ್ಲ ನೂರಾರು. ಆದರೆ ರಾಗಿ ಹಿಟ್ಟು ಬಹುಕಾಲ ಶೇಖರಿಸಿಟ್ಟಾಗ ಗಟ್ಟಿಯಾಗೋದನ್ನು ನೀವು ಗಮನಿಸಿರಬಹುದು. ರಾಗಿ ಧಾನ್ಯಗಳು ಮತ್ತು ಹಿಟ್ಟಿನ ತಾಜಾತನವನ್ನು ದೀರ್ಘಕಾಲದವರೆಗೆ ಉಳಿಸಿಕೊಳ್ಳಲು ಏನು ಮಾಡಬೇಕು ಅಂತ ಟಿಪ್ಸ್ ಕೊಡ್ತೀವಿ ಈ ಸ್ಟೋರಿ ನೋಡಿ. ರಾಗಿ ಹಿಟ್ಟನ್ನು ದಿನನಿತ್ಯದ ಅಡುಗೆಯಲ್ಲಿ ಹಲವಾರು ಆಸಕ್ತಿದಾಯಕ ವಿಧಾನಗಳಲ್ಲಿ ಬಳಸಬಹುದು. ಆದರೆ ರಾಗಿ ಹಿಟ್ಟು ಬಹುಕಾಲ ಶೇಖರಿಸಿಟ್ಟಾಗ ಗಟ್ಟಿಯಾಗುವುದನ್ನು ನೀವು ಗಮನಿಸಿರಬಹುದು. ರಾಗಿ ಧಾನ್ಯಗಳು ಮತ್ತು ಹಿಟ್ಟಿನ ತಾಜಾತನವನ್ನು ದೀರ್ಘಕಾಲದವರೆಗೆ ಉಳಿಸಿಕೊಳ್ಳಲು ಮತ್ತು ಅಂಟಿಕೊಳ್ಳುವುದನ್ನು ತಪ್ಪಿಸಲು ಕೆಲವು ಸರಳ ಮಾರ್ಗಗಳಿವೆ. ರಾಗಿ ಧಾನ್ಯಗಳನ್ನು ಹಿಟ್ಟು ಮಾಡುವ ಮೊದಲು ಅವುಗಳನ್ನು ಚೆನ್ನಾಗಿ ಒಣಗಿಸಿ ಸ್ವಚ್ಛಗೊಳಿಸಿ ಶೇಖರಣೆಯ ಸಮಯದಲ್ಲಿ ಅದರಲ್ಲಿ ಉಳಿದಿರುವ ಯಾವುದೇ ತೇವಾಂಶವು ಅಚ್ಚು ಬೆಳವಣಿಗೆಗೆ ಕಾರಣವಾಗಬಹುದು. ರಾಗಿಯನ್ನು ಗಾಳಿಗೆ ತೆರೆದಿಡುವುದು ಕಡಿಮೆ ಮಾಡಿ. ನೀವು ಹಿಟ್ಟನ್ನು ಗಾಳಿ ಹಡೆದ ಡಬ್ಬದಲ್ಲಿ ತುಂಬಿಡಿ. ಆ ಡಬ್ಬವನ್ನು ಪದೇ ಪದೇ ತೆರೆಯುವುದನ್ನು ತಪ್ಪಿಸಿ. ಇದು ಗಾಳಿಗೆ ಒಡ್ಡಿಕೊಳ್ಳುವುದನ್ನು ತಡೆಯುತ್ತದೆ. ಇದು ಆಕ್ಸಿಡೀಕರಣ ಮತ್ತು ತಾಜಾತನದ ನಷ್ಟಕ್ಕೆ ಕಾರಣವಾಗಬಹುದು. ಹಿಟ್ಟನ್ನು ಬಳಸದಿದ್ದಾಗ ಕಂಟೈನರ್ ಅನ್ನು ಬಿಗಿಯಾಗಿ ಮುಚ್ಚಲಾಗಿದೆಯೇ ಎನ್ನುವುದನ್ನು ಖಚಿತಪಡಿಸಿಕೊಳ್ಳಿ. ರಾಗಿ ಹಿಟ್ಟಿನ ಡಬ್ಬ ಸೂರ್ಯನ ಬೆಳಕಿಂದ ದೂರವಿರಲಿ. ರಾಗಿ ಹಿಟ್ಟನ್ನು ಶೇಖರಿಸಿರುವ ಡಬ್ಬವನ್ನು ಸೂರ್ಯನ ಬೆಳಕಿನಿಂದ ದೂರವಿಡಿ. ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುವುದರಿಂದ ಪೋಷಕಾಂಶಗಳ ನಷ್ಟಕ್ಕೆ ಕಾರಣವಾಗಬಹುದು ಮತ್ತು ಹಿಟ್ಟಿನ ಗುಣಮಟ್ಟದ ಮೇಲೆ ಪರಿಣಾಮ ಬೀರಬಹುದು. ತಾಪಮಾನವನ್ನು ನಿರ್ವಹಿಸಲು ಯಾವಾಗಲೂ ರಾಗಿ ಹಿಟ್ಟು ಮತ್ತು ಧಾನ್ಯಗಳನ್ನು ತಂಪಾದ ಮತ್ತು ಶುಷ್ಕ ಸ್ಥಳದಲ್ಲಿ ಸಂಗ್ರಹಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ತಾಪಮಾನದಲ್ಲಿನ ಏರಿಳಿತಗಳು ಡಬ್ಬದೊಳಗೆ ತೇವಾಂಶ ಮತ್ತು ಹಿಟ್ಟು ಗಟ್ಟಿಯಾಗಿಸಲು ಕಾರಣವಾಗಬಹುದು ಮತ್ತು ರಾಗಿಯ ರುಚಿ ಮತ್ತು ವಿನ್ಯಾಸವನ್ನು ಹಾಳು ಮಾಡುತ್ತದೆ. ರಾಗಿ ಹಿಟ್ಟನ್ನು ಸಂಗ್ರಹಿಸಲು ಆಹಾರ ದರ್ಜೆಯ ಡಬ್ಬವನ್ನು ಬಳಸುವುದನ್ನು ಖಚಿತಪಡಿಸಿಕೊಳ್ಳಿ. ಗಾಳಿ ಅಡದ ಸೀಲುಗಳನ್ನು ಹೊಂದಿರುವ ಕಂಟೈನರ್ಗಳು ಗಾಳಿ ಮತ್ತು ತೇವಾಂಶವನ್ನು ಪ್ರವೇಶಿಸದಂತೆ ತಡೆಯುವಲ್ಲಿ ವಿಶೇಷವಾಗಿ ಪರಿಣಾಮಕಾರಿಯಾಗಿದೆ. ಗಟ್ಟಿಯಾಗಿ ಕವರ್ ಮಾಡಿ ಫ್ರೀಜರ್ನಲ್ಲಿಡಿ. ಹಿಟ್ಟಿನಲ್ಲಿ ಸಣ್ಣ ಕೀಟಗಳಿದ್ದರೆ ಗಾಳಿ ಆಡದ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ಫ್ರೀಜರ್ನಲ್ಲಿಡಿ. ಹೀಗೆ ಮಾಡುವುದರಿಂದ ಎಲ್ಲ ಹುಳಗಳು ಮತ್ತು ಕೀಟಗಳು ಶೀತದಿಂದ ಸಾಯುತ್ತವೆ. ಆದರೆ ಇದಕ್ಕಾಗಿ ನೀವು ಹಿಟ್ಟನ್ನು 5-6 ದಿನಗಳವರೆಗೆ ಫ್ರೀಜರ್ನಲ್ಲಿ ಇರಿಸಬೇಕಾಗುತ್ತದೆ. ನಂತರ ನೀವು ಜರಡಿ ಮೂಲಕ ಹಿಟ್ಟನ್ನು ಸ್ವಚ್ಛಗೊಳಿಸಬಹುದು ಮತ್ತು ಅದನ್ನು ಬಳಸಬಹುದು. ಹಿಟ್ಟನ್ನು ಯಾವಾಗಲೂ ಗಾಳಿ ಆಡದ ಕಂಟೈನರ್ನಲ್ಲಿ ಸಂಗ್ರಹಿಸಿ ಬೇ ಎಲೆಗಳು ಮತ್ತು ಲವಂಗವನ್ನು ಹಿಟ್ಟಿನ ಪಾತ್ರೆಯಲ್ಲಿ ಇರಿಸಿದರೆ ಹೆಚ್ಚು ಹುಳಗಳಿಂದ ದೂರ ಉಳಿಯಬಹುದು. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.